ಈಗಾಗಲೇ ಮಾಸ್ಕ್ ಸ್ವಲ್ಪ ದಿನಗಳಿಂದ ಜನ ಮರ್ತಿದ್ರು, ಯಾಕಂತ ಹೇಳಿದ್ರೆ ಕಡ್ಡಾಯ ಅಲ್ಲ ಅನ್ನುವಂಥದ್ದು ಒಂದಷ್ಟು ಜನ ಮಾತಾಡ್ಕೊಳ್ತಾ ಇರೋ ಹಿನ್ನೆಲೆಯಲ್ಲಿ ಮಾಸ್ಕ್ ನ ಬಿಟ್ಟಿದ್ರು ಜನ. ಬಟ್ ಇದೀಗ ಮತ್ತೆ ಮಾಸ್ಕ್ ಕಡ್ಡಾಯ, ಮಾಸ್ಕ್ ಹಾಕಿಲ್ಲ ಅಂದ್ರೆ ದಂಡ ಹಾಕ್ತಾರ. ಈಗಲೇ ಅದಕ್ಕೆ ಮುಂದಾಗಲ್ಲ, ಬಟ್ ಕಡ್ಡಾಯವಾಗಿ ನಿಮ್ಮ ನಿಮ್ಮ ಜೋಪಾನಕ್ಕೆ ನೀವು ಮಾಸ್ಕ್ ಅನ್ನ ಹಾಕ್ಲೇಬೇಕು ಕರೋನಾದಿಂದ ತಪ್ಪಿಸಿಕೊಳ್ಳಲು ಅಂತ ಕಡ್ಡಾಯವಾಗ ಆದೇಶವನ್ನ ಹೊರಡಿಸಲಾಗಿದೆ. ರಾಜ್ಯದಲ್ಲಿ ಇದೀಗ ಮತ್ತೆ ಮಾಸ್ಕ್ ಕಡ್ಡಾಯ ಅನ್ನುವ ರೂಲ್ಸ್ ಬಂದೇ ಬಿಡ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಜನ ಎಲ್ಲಿ ಗುಂಪು ಸೇರ್ತಾರೋ ಅಲ್ಲಿ ಮಾಸ್ಕ್ ಕಡ್ಡಾಯ. ಮಾಸ್ಕ್ ಕಡ್ಡಾಯ ಇಲ್ಲ ಅಂದ್ರೆ ದಂಡ ಮುಂದಕ್ಕೆ ನೋಡ್ತಾರೆ, ಸದ್ಯಕ್ಕಿಲ್ಲ ದಂಡ ಹಾಕೋ ವಿಚಾರವನ್ನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉಳಿದಂತೆ ಮಾಸ್ಕ್ ಸೇರಿದಂತೆ ಉಳಿದಂತಹ ಮಾರ್ಗಸೂಚಿಗಳನ್ನ ಕೂಡ ಒಂದು ಬಿಡುಗಡೆ ಮಾಡ್ತಾರೆ. ಹೇಗಿರುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರೂಲ್ಸ್ಗಳು ಕರೋನಾಗೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು, ಬೂಸ್ಟರ್ ಡೋಸ್ ಆಗಿರ್ಬೋದು, ಸೋಷಿಯಲ್ ಡಿಸ್ಟೆನ್ಸ್ ಆಗಿರ್ಬೋದು, ಸ್ಯಾನಿಟೈಸರ್ ಆಗಿರ್ಬೋದು, ಇವೆಲ್ಲವೂ ಕೂಡ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು, ಅದರಲ್ಲಿ ಕೂಡ ಹೆಚ್ಚು ಜನಜಂಗುಳಿ ಇರತಕ್ಕಂಥ ಪ್ರದೇಶಗಳಲ್ಲಿ ಮತ್ತು ಒಳಾಂಗಣ ಪ್ರದೇಶಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಮಾರ್ಗಸೂಚಿಯನ್ನು ಹೊರಡಿಸಲಾಗ್ತದೆ ಇವತ್ತು. ಇದರ ಜೊತೆಗೆ ಸಾಮಾಜಿಕ ಅಂತರವನ್ನು ಕೂಡ ಕಾಯ್ದುಕೊಳ್ಬೇಕು ಅನ್ನುವಂಥ ನಿರ್ದೇಶನ ಕೂಡ ಇವತ್ತು ಅದರ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗ್ತದೆ. ಆದರೆ ತಕ್ಷಣಕ್ಕೆ ಇನ್ನೂ ಕೂಡ ನಾವು ಯಾವುದೇ ಪೆನಾಲ್ಟಿಯನ್ನು, ದಂಡವನ್ನು ವಿಧಿಸುವಂತಹ ನಿರ್ಧಾರ ಇನ್ನೂ ತೆಗೆದುಕೊಂಡಿಲ್ಲ. ಇವತ್ತು ಮೊದಲು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ನೀವು ಮಾಸ್ಕ್ಗಳನ್ನು ಧರಿಸಬೇಕು ಅಂತೇಳಿ ಇವತ್ತು ಮಾರ್ಗಸೂಚಿಯನ್ನು ಕೊಡುವಂಥ ತೀರ್ಮಾನ ಆಗಿದೆ. ಅವರ ಮಾತು ಈಗ ಕರೋನಾ ಮತ್ತೆ ನಿಧಾನಗತಿಯಲ್ಲಿ ಜಾಸ್ತಿ ಆಗ್ತಾ ಇರೋದ್ರಿಂದ ಮಾಸ್ಕ್ ಕಂಪಲ್ಸರಿ ಹಾಕಲೇಬೇಕು. ಜನಜಂಗುಳಿ ಎಲ್ಲಿರುತ್ತೆ, ಮಾರ್ಕೆಟ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ರೈಲ್ವೆ ಸ್ಟೇಷನ್ಗಳಲ್ಲಿ, ಹೀಗೆ ಎಲ್ಲೆಲ್ಲಿ ಜನ ಗುಂಪು ಸೇರ್ತಾರೋ ಅಂತಹ ಕಡೆ ಮಾಸ್ಕ್ ಹಾಕಲೇಬೇಕು, ಮತ್ತೆ ಈ ರೂಲ್ಸ್ ಅನ್ನ ತರ್ತಾ ಇದೀವಿ ಅನ್ನುವ ಮಾತನ್ನು ಹೇಳಿದ್ದಾರೆ. ಬಟ್ ಮಾಸ್ಕ್ ಹಾಕಿಲ್ಲ ಅಂದ್ರೆ ಮತ್ತೆ ಅಲ್ಲಿ ರಸ್ತೆಗಳಲ್ಲಿ ಹಿಡಿದು ನಿಲ್ಲಿಸಿ 100 ರೂಪೀಸ್ 500 ರೂಪೀಸ್ ಫೈನ್ ಹಾಕ್ತಾರಂದ್ರೆ ಸದ್ಯಕ್ಕಿಲ್ಲ. ಬಟ್ ನಿಮ್ಮ ಜಾಗೃತಿ, ನಿಮ್ಮ ಜವಾಬ್ದಾರಿ ಅದು. ಕರೋನಾದಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ಕಂಪಲ್ಸರಿಯಾಗಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಹಾಕ್ಲೇಬೇಕು, ನಿಮ್ಮ ಒಳಿತಿಗೋಸ್ಕರ, ನಿಮ್ಮ ಪಕ್ಕದವರ ಒಳಿತಿಗೋಸ್ಕರ ಅನ್ನುವಂಥದ್ದು ಆರೋಗ್ಯ ಸಚಿವರ ಮಾತು. ಬರೀ ಮಾಸ್ಕಿಗೆ ಇದು ಸೀಮಿತವಾಗುತ್ತಾ? ಇಲ್ಲ, ಬೇರೆ ಬೇರೆ ರೂಲ್ಸ್ಗಳು ಬರೋ ಸಾಧ್ಯತೆ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ. ಮಸೂದ್, ಕರೋನಾ ಕಮ್ ಬ್ಯಾಕ್ ಮಾಡ್ತಾ ಇರೋ ಬೆನ್ನಲ್ಲೇ ಮತ್ತೆ ಕಂಪಲ್ಸರಿ ಮಾಸ್ಕ್ ಸೇರಿದಂತೆ ಇನ್ನು ಹಲವಾರು ರೂಲ್ಸ್ ಗಳನ್ನ ತರೋ ಸಾಧ್ಯತೆ ಇದೆ. ಸೊ ಸದ್ಯದ ಡೀಟೇಲ್ಸ್ ಪ್ರಕಾರ ಏನೆಲ್ಲ ರೂಲ್ಸ್ ಗಳು ಬದಲಾಗಬಹುದು ಕರೋನಾಗೆ ಸಂಬಂಧಪಟ್ಟಂತೆ ಅಂತ? ವಿದ್ಯಾ, ದೇಶಾದ್ಯಂತ ಈಗ 4ನೇ ಅಲೆ ಭೀತಿ ಆವರಿಸಿಕೊಂಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೂ ಕೂಡ ಒಂದು ಅಲರ್ಟ್ ಮೆಸೇಜನ್ನು ಕಳಿಸಿದೆ. ಆ ಏಪ್ರಿಲ್ 27ನೇ ತಾರೀಕು ಕೂಡ ಖುದ್ದು ಪ್ರಧಾನಿಯವರು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಕೂಡ ಒಂದು ವರ್ಚುವಲ್ ಸಭೆ ಮಾಡಿಕೊಂಡು ಏನೆಲ್ಲ ಮುಂಜಾಗ್ರತಾ ಕ್ರಮ ತಗೋಬೇಕು, 4ನೇ ಅಲೆಗೆ ಯಾವ ರೀತಿ ರಾಜ್ಯಗಳು ಸಿದ್ಧತೆ ಆಗಬೇಕು, ಜೊತೆಗೆ ರಾಜ್ಯಗಳಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ, ಕೋವಿಡ್ ಪರಿಸ್ಥಿತಿ ಯಾವ ರೀತಿ ಇದೆ, ಎಲ್ಲ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಉನ್ನತ ಮಟ್ಟದ ಕೋವಿಡ್ ಸಭೆಯನ್ನು ಮಾಡಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. 20 ನಿಮಿಷಗಳ ಕಾಲ ಮುಖ್ಯಮಂತ್ರಿಗಳು ಸಭೆ ಮಾಡಿ ರಾಜ್ಯದ ಕೋವಿಡ್ ಪರಿಸ್ಥಿತಿಯನ್ನ ಮಾಹಿತಿ ಪಡ್ಕೊಂಡಿದ್ದಾರೆ. ಕೆಲವೊಂದು ನಿಯಮಗಳನ್ನು ಕೂಡ ಆದೇಶ ಮಾಡಿರುವಂಥದ್ದು. ಅದರ ಪ್ರಕಾರವಾಗಿ ಮಾಸ್ಕ್ ಮತ್ತೆ ಸಾಮಾಜಿಕ ಅಂತರ ಕಡ್ಡಾಯ ಮಾಡಿ ಆದೇಶ ಹೊರಡಿಸಲಾಗ್ತಾ ಇದೆ. ಇವತ್ತು ಸಂಜೆನೆ ಮಾರ್ಗಸೂಚಿ ಕೂಡ ಪ್ರಕಟ ಆಗುತ್ತೆ. ಸದ್ಯದ ಕೋವಿಡ್ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಆ ಮಾಸ್ಕ್ ಏನೋ ಜನಸಾಮಾನ್ಯರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಮರ್ತು ಬಿಟ್ಟಿದ್ರು. ಈಗ ಮಾಸ್ಕ್ ಕಡ್ಡಾಯ ಮಾಡಿ ಆದೇಶ ಹೊರಡಿಸ್ತಾ ಇದೆ ರಾಜ್ಯ ಸರ್ಕಾರ. ಜೊತೆಗೆ ಸಾಮಾಜಿಕ ಅಂತರ, ಸ್ಯಾನಿಟೈಸರು, ಕೋವಿಡ್ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಎಲ್ಲ ಮುನ್ನೆಚ್ಚರಿಕೆಗಳನ್ನು ಕೂಡ ವಹಿಸಬೇಕು ಅನ್ನುವಂಥ ಎಚ್ಚರಿಕೆ ಇಟ್ಟುಕೊಂಡು ಇವತ್ತು ಮಾರ್ಗಸೂಚಿಯನ್ನು ಕೂಡ ಪ್ರಕಟ ಮಾಡ್ತಾ ಇದೆ. ಈಗ ಬೆಂಗಳೂರಿನಲ್ಲೂ ಕೂಡ ಆತಂಕದ ವಾತಾವರಣ ಆವರಿಸಿಕೊಂಡಿರುವಂಥದ್ದು. 1.9% ಇದೆ ಪಾಸಿಟಿವಿಟಿ ದರ. ಆ ಹಿನ್ನೆಲೆಯಲ್ಲಿ ಬಿಬಿಎಂಪಿಗೂ ಕೂಡ ತೀವ್ರ ನಿಗಾ ಇಡಬೇಕು ಅನ್ನುವಂತಹ ಸೂಚನೆ ರವಾನೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅಂದರೆ ಏಪ್ರಿಲ್ 27ನೇ ತಾರೀಕು ಪ್ರಧಾನಿಗಳ ಸಭೆ ಬಳಿಕ ಮತ್ತೊಂದಷ್ಟು ಮಾರ್ಗಸೂಚಿ ಕೂಡ ಬರುವ ಸಾಧ್ಯತೆ ಇದೆ. ನೆರೆಯ ರಾಜ್ಯಗಳು ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ದೆಹಲಿ ಈ ರಾಜ್ಯಗಳಿಂದ ಏನೆಲ್ಲ ನಮ್ಮ ರಾಜ್ಯಕ್ಕೆ ಬರ್ತಾರೆ ಜನ, ಅವ್ರ ಮೇಲೂ ಕೂಡ ನಿಗಾ ಇಡುವಂತಹ ಮಾರ್ಗಸೂಚಿ ಕ್ರಮಗಳು ಅನಂತರ ಬರ್ತವೆ. ಸದ್ಯಕ್ಕೆ ಜಪಾನು, ಕೊರಿಯಾ, ಥೈಲ್ಯಾಂಡು ಈ ದೇಶಗಳಿಂದ ಯಾರೆಲ್ಲ ರಾಜ್ಯಕ್ಕೆ ಬೆಂಗಳೂರಿಗೆ ಬರ್ತಾರೆ ಅವ್ರ ಮೇಲೆ ತೀವ್ರ ನಿಗಾ ಇಡಬೇಕು, ಏನೆಲ್ಲ ಕೋವಿಡ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದನ್ನೆಲ್ಲ ಫಾಲೋ ಮಾಡಬೇಕು ಅನ್ನುವಂತಹ ತಾಕೀತು ಮಾಡಲಾಗಿದೆ ಇವತ್ತಿನ ಮಾರ್ಗಸೂಚಿಯಲ್ಲಿ. ಅದು ಕೂಡ ಬಂದಿದೆ. ಆದರೆ ನೆರೆಯ ರಾಜ್ಯಗಳಿಂದ ಬರೋರ ಮೇಲೆ ಸದ್ಯಕ್ಕೆ ಯಾವುದೇ ನಿಗಾ ಇಡುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಅದನ್ನ 27ನೇ ತಾರೀಕು ನಂತರ ನಿರ್ಧಾರ ಮಾಡ್ತಾ ಇದ್ದಾರೆ. ವಿದ್ಯಾ